ಮತಗಟ್ಟೆಗೆ ಭೇಟಿ ನೀಡ್ತಾ ಇದ್ವಿ ಬೆಳಗ್ಗೆ ಸುಮಾರು 7 ಗಂಟೆ ಎಲ್ಲ. ಮುಂಚೆ ಏನು ವಾತಾವರಣ ಇತ್ತು ಪ್ರಾರಂಭದಲ್ಲಿ ಅದೇ ವಾತಾವರಣ ಇಲ್ಲಿವರೆಗೂ ಕೂಡ ಮುಂದುವರೆದಿದೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬೆಂಬಲ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ವರ್ಗಗಳಲ್ಲಿ ಬೆಂಬಲ ವ್ಯಕ್ತ ಆಗಿದ್ದು ನಾವು ನೋಡ್ತಾ ಇದ್ದೀವಿ ಸುಮಾರು 15 ದೇಶಗಳಿಂದ. ಸೊ ನಮ್ಮ ಪಕ್ಷಕ್ಕೆ ಒಂದು ಗೆಲ್ಲುವಂಥ ಎಲ್ಲ ಅವಕಾಶಗಳನ್ನು ಇವತ್ತು ನೋಡ್ತಾ ಇದ್ದೀವಿ ನಾವು. ಮತದಾನದ ಪರ್ಸೆಂಟೇಜ್ ಸಾಕಷ್ಟು ಕಡಿಮೆ ಆಗಿದೆ ಸರ್. ಕಾಂಗ್ರೆಸ್ ನಮ್ಮ ಪರ್ಸೆಂಟೇಜ್ ಮ್ಯಾಗ ಏನು ಲೆಕ್ಕ ಆಗ್ತಲ್ಲ, ಕಡಿಮೆ ಆದರೂ ನಮ್ಗೆ ಲಾಭ ಇದೆ, ನಮ್ಗೆ ಲಾಭ ಇದೆ. ಸೊ ಹೀಗಾಗಿ ಅದ್ರ ಬಗ್ಗೆ ನಾವು ವರಿ ಇಲ್ಲ. ನಮಗೂ ಗೆಲ್ಲುವಂತ ನಿಶ್ಚಿತ, ಅದೆಷ್ಟೇ ಪರ್ಸೆಂಟೇಜ್ ಕಡಿಮೆ ಆದರೂ ಅಥವಾ ಹೆಚ್ಚಾದ್ರೆ ಏನು ವ್ಯತ್ಯಾಸ ಏನಾಗಲ್ಲ. ಲಖನ್ ಜಾರಕಿಹೊಳಿ ಅವರು ನಿಮ್ಮ ಜೊತೆಗೆ ಇದ್ದಾರೆ ಸರ್ ಅಥವಾ ಪರೋಕ್ಷವಾಗಿದ್ದಾರೆ, ಡೈರೆಕ್ಟ್ ಆಗಿ ಬಿಜೆಪಿಗೆ ಬೆಂಬಲ ಕೊಟ್ಟರೆ? ಇಲ್ಲ, ಅವ್ರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ, ಅದು ಮಾಡ್ತಿದ್ದಾರೆ, ಪ್ರಶ್ನೆ ಇಲ್ಲ. ಅದು ಮುಂಚೆನೇ ಹೇಳಿದ್ದಿಲ್ಲ ಅಲ್ಲ, ಅವ್ರದ್ದು ಅವ್ರ ನಿರ್ಣಯಕ್ಕೆ ಬಿಟ್ಟಂಥ ವಿಚಾರದ ಕೂಡ ನಮ್ಮ ಬೆಳಗಾವಿಯಲ್ಲಿ ಹೇಳಿದ್ವಿ. ಸೊ ಹೀಗಾಗಿ ಅವ್ರು ಯಾವುದೇ ಪಕ್ಷಕ್ಕೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸ್ವತಂತ್ರ. ರಾಜ್ಯ ಬಿಜೆಪಿ ನಾಯಕರು ಅವ್ರು ಮನೆಗೆ ಬಂದರು, ಆದರೆ ಸಿ ಎಂ ಯಡಿಯೂರಪ್ಪನವ್ರು ಬಂದರೂ ಕೂಡ ಅವ್ರು ಕಾಣಿಸ್ಕೊಳ್ಳಿಲ್ಲ ಸರ್, ಅದಕ್ಕೆ ಡೌಟ್ ಬರ್ತಾ ಇಲ್ಲ. ಅದು ಗೊತ್ತಿಲ್ಲ, ಅದು ಅದ್ರಿಗೆ ಅವ್ರು ಬಿಜೆಪಿಯಲ್ಲಿ ಹೆಚ್ಚು ಗುರುಚಿಕೊಟ್ಟಿದ್ದಾರೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಎಲ್ಲೂ ವಿಶ್ವಾಸ ಇದೆ, ಯಾಕಂದರೆ ಜನ ಇಷ್ಟೆಲ್ಲ ತಾನೇ ವಾಲಂಟಿಯರ್ ಆಗಿ ನಮ್ಮ ಪ್ರಚಾರ. ಏನು ಫ್ಯಾಕ್ಟರ್ಸ್ ಆಗ್ಬೋದು ಸರ್ ನಿಮ್ಗೆ ಗೆಲುವಿಗೆ? ಕೆಲವು ಫ್ಯಾಕ್ಟರ್ಸ್ಗೆ ನಾವು ಕೊಟ್ಟಂಥ ಸರ್ವಿಸ್ ಫ್ಯಾಕ್ಟರ್ಸ್ ಫಸ್ಟು, ಯಾಕಂದರೆ ನಾವು 25-30 ವರ್ಷ ಸರ್ವಿಸ್ ಕೊಟ್ಟಿದ್ವಿ. ಎಲ್ಲ ಕಮ್ಯುನಿಟಿ ಇರ್ಬೋದು, ಡೆವಲಪ್ಮೆಂಟ್ ವರ್ಕ್ ಇರ್ಬೋದು, ಸೊ ಬೇರೆ ಬೇರೆ ಎಲ್ಲ ವಿಷಯಗಳಲ್ಲಿ ನಾವು ಅವ್ರ ಜೊತೆ ನಾವು ಕೂಡಿ ಕೆಲಸ ಮಾಡಿದ್ವಿ. ಸೊ ಅದೆಲ್ಲೋ ಈಗ ಕೆಲಸ ಮಾಡ್ತಾ ಇದೆ, ವರ್ಕ್ ಮಾಡ್ತಾ ಇದೆ. ಈ ರಾಜ್ಯದೊಳಗೆ ಸಾಕಷ್ಟು ಕೊರೋನಾ ಪ್ರಕರಣ ಹೆಚ್ಚಾಗ್ತದೆ ಸರ್, ರಾಜ್ಯ ಸರ್ಕಾರಕ್ಕೆ ಏನಾದರೂ ತಮ್ಮ ಕಡೆಯಿಂದ ಸಲಹೆ ಸೂಚನೆ ಏನಾದರೂ ಮಾಡಿದ್ವಿ? ನೋಡ್ಬೇಕಾದ ಎಲ್ಲ ಸುಮ್ಮನೆ ಲಾಸ್ಟ್ ಟೈಮ್ ಆದಂಗೆ ಆಗಬಾರ್ದು, ಯಾಕಂದರೆ ಲಾಕ್ಡೌನಿಂದ ಭಾಳಷ್ಟು ತೊಂದರೆ ಆಗಿದೆ. ಸೊ ಭಾಳಷ್ಟು ತಜ್ಞರ ಸಲಹೆ ಪಡಿಬೇಕು ಭಾಳಷ್ಟರಲ್ಲಿ. ಸೊ ಸುಮ್ಮನೆ ಲಾಕ್ಡೌನ್ ಮಾಡೋದು ಬಂದ್ ಮಾಡೋದ್ರಿಂದ ಮತ್ತೆ ಜನರಿಗೆ ಹೊರೆ ಆಗ್ತದೆ, ತೊಂದರೆ ಈಗಾಗಲೇ 1 ವರ್ಷ ಆಗಿದ್ದಿನ್ನೂ ಕೂಡ ಹೊರಗೆ ಬರ್ತಾ ಬರಲಿಕ್ಕೆ ಆಗ್ತಾಯಿಲ್ಲ. ಎಕ್ಸ್ಪರ್ಟ್ ಒಪಿನಿಯನ್ ತೊಗೋಬೇಕು, ಪರ್ಟಿಕ್ಯುಲರ್ ಡಿಸಿಷನ್ ಆಗಬಾರ್ದು. ಸಿದ್ದರಾಮಯ್ಯವ್ರು ಹೇಳ್ತಾರೆ ಸರ್ 10,000 ರೂಪಾಯಿ ಮೊದಲು ಬಡವರಿಗೆ ಹಾಕ್ರಿ ನೀವು ಲಾಕ್ಡೌನ್ ಮಾಡೋದು. ಎಸ್ ಎಸ್ ಕರೆಕ್ಟ್, ಹಿಂದೆ ಕೂಡ ಹೇಳಿದ್ರು ಅವರು, ಯಾಕಂದ್ರೆ ತಕ್ಷಣ ಲಾಕ್ಡೌನ್ ಮಾಡಿದ್ರೆ ತುಂಬ ಜೀವನ ನಡೀಲಿಕ್ಕಲ್ಲ, 10,000 ಹಾಕೋದು ಯೋಗ್ಯ. ಓಕೆ ಓಕೆ ಓಕೆ, ಥ್ಯಾಂಕ್ ಯು.